ಹಲೋ, ನನ್ನ ಹೆಸರು ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯ ಅಂತೇಳಿ. ಈಗ ಜೂನ್ 1967 ಜಾತಕದಲ್ಲಿ ಶುಕ್ರನಾಡಿ ಶಾಸ್ತ್ರವನ್ನು ನೋಡೋಣ. ಗುರು ಕರ್ಕದಲ್ಲಿ, ಶುಕ್ರನು ಕರ್ಕದಲ್ಲಿ, ಆಯಿತಾ? ಜಾತಕ ವಿಶ್ಲೇಷಣೆ. ಶುಕ್ರನು ಈ ಕೆಳಗಿನದ್ದಕ್ಕೆ ಕಾರಕ ಗ್ರಹನಾಗಿರ್ತಾನೆ: ಧನ, ಸಂಪತ್ತು, ವಾಹನ, ಮಕ್ಕಳು, ಐಷಾರಾಮಿ ಜೀವನ, ಔಷಧ. ಅದೇ ಗಂಡಸಿನ ಜಾತಕದಲ್ಲಿ ಶುಕ್ರನು ಹೆಂಡತಿಯನ್ನು ನಿರೂಪಿಸ್ತಾನೆ. ಹೆಂಗಸಿನ ಜಾತಕದಲ್ಲಿ ಕುಜನು ಗಂಡನಿಗೆ ಕಾರಕ ಗ್ರಹ. ಇಲ್ಲಿ ನಿಮಗೆ ಲಗ್ನದ ಕಾನ್ಸೆಪ್ಟ್ ಏನೂ ಇಲ್ಲ, ಗುರುವೇ ಲಗ್ನವೆಂದು ತಿಳಿಯಿರಿ. ಗುರು ಜೀವಕಾರಕ ಗ್ರಹನಾಗಿರ್ತಾನೆ. ವೀನಸ್ ಟೆಲ್ಸ್ ಅಬೌಟ್ ಮನಿ, ವೆಹಿಕಲ್ಸ್, ಚೈಲ್ಡ್, ಲಕ್ಸುರಿ, ಮೆಡಿಸಿನ್ಸ್. ಇನ್ ಮೇಲ್ಸ್ ಚಾರ್ಟ್ ವೀನಸ್ ರೆಪ್ರೆಸೆಂಟ್ಸ್ ವೈಫ್, ಇನ್ ಫಿಮೇಲ್ ಚಾರ್ಟ್ ಮಾರ್ಸ್ ರೆಪ್ರೆಸೆಂಟ್ಸ್ ಹಸ್ಬೆಂಡ್. ಬಟ್ ವಿ ಟೇಕ್ ಜುಪಿಟರ್ ಆಸ್ ದಿ ಬೇಸ್ ಇನ್ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಚಾರ್ಟ್. ವಿ ಡು ನಾಟ್ ಕನ್ಸಿಡರ್ ಲಗ್ನ ಇನ್ ಟು ಕನ್ಸಿಡ್ರೇಷನ್. ಯು ಮೇ ಆಸ್ಕ್ ವೈ ವಿ ಹ್ಯಾವ್ ಟು ಟೇಕ್ ಜುಪಿಟರ್ ಆಸ್ ದಿ ಬೇಸ್. ಇಟ್ ಈಸ್ ಬಿಕಾಸ್ ಇಟ್ ಈಸ್ ಜೀವಕಾರಕ. ಇಫ್ ವೀನಸ್ ಇನ್ ಫಸ್ಟ್ ಕಾರಕ, ಇನ್ ದ ಫಸ್ಟ್ ಹೌಸ್ ಕಾರಕ ಡೊಮೆಸ್ಟಿಕ್, ಓಕೆ. ಸೊ ದೇ ಆರ್ ವೆರಿ ಬ್ಯೂಟಿಫುಲ್. ಅಂದರೆ ಇವರುಗಳು ಹೆಂಗಸರಾದಲ್ಲಿ ಭಾಳ ಸುಂದರಿಯಾಗಿರುತ್ತಾರೆ, ಅದೇ ಗಂಡಸರಾದಲ್ಲಿ ಸ್ಮಾರ್ಟ್ ಆಗಿರುತ್ತಾರೆ. ಇವರಿಗೆ ಯಾವತ್ತೂ ಹಣಕ್ಕೇನು ಕೊರತೆ ಇರುವುದಿಲ್ಲ. ಇವರು ಕೋಟ್ಯಾಧೀಶರೆಂದರೆ ತಪ್ಪಾಗದು. ಯಾವುದೇ ಗ್ರಹಗಳು ಕರ್ಕದಲ್ಲಿ ಇಲ್ಲದಿದ್ದರೂ ಕೂಡ ಇವರುಗಳು ಭಾಳ ಶ್ರೀಮಂತರೇ ಇರುತ್ತಾರೆ. ಇವರಲ್ಲಿಯೇ ಇವರೆಲ್ಲಿಯಾದರೂ ಗಂಡಸರಾದಲ್ಲಿ ಇವರ ಹೆಂಡತಿಯು ಬೇರೆ ರಾಜ್ಯ ಮತ್ತು ಪ್ರದೇಶದ ಹೆಣ್ಣಾಗಿರುತ್ತೆ, ಆಯಿತಾ? ಮದುವೆ ಆದ ಮೇಲೆ ಇವರುಗಳು ಬಹಳ ಆಗರ್ಭ ಶ್ರೀಮಂತರಾಗ್ತಾರೆ. ಇವರುಗಳು ಔಷಧವನ್ನು ಸಾಮಾನ್ಯವಾಗಿ ಹೃದಯ ಬೇನೆಗಾಗಿ, ಮಲಗಳ ತೊಂದರೆಗಳಿಗಾಗಿ, ಎದೆ ನೋವಿಗಾಗಿ ಉಪಯೋಗಿಸಬೇಕಾಗ್ತದೆ. ಇದು ನೀರಿನ ರಾಶಿಯಾದ ಕಾರಣ ಇವರಿಗೆ ಹೋಮಿಯೋಪತಿ ಔಷಧಿ ಎಲ್ಲೋಪತಿಗಿಂತ ಬಹಳಷ್ಟು ಎಫೆಕ್ಟಿವ್ ಆಗಿರುತ್ತೆ. ಇವರ ಮಕ್ಕಳು ಪರದೇಶ ಹಾಗೂ ಪರ ರಾಜ್ಯದಲ್ಲಿ ಜನಿಸಿರುತ್ತಾರೆ. ಇವರುಗಳು ಸಡನ್ನಾಗಿ ವಾಹನವನ್ನು ಖರೀದಿಸುತ್ತಾರೆ. ಇವರಿಗೆ ಹಣ ಬರ್ತದೆ ಹಾಗೂ ಹೋಗ್ತಾ ಇರ್ತದೆ. ಕಾರಣ, ಚಂದ್ರ ಈ ರಾಶಿಯ ಅಧಿಪತಿ ಅಲ್ಲವೇ? ಚಂದ್ರನು ಬಹಳ ವೇಗವಾಗಿ ಸಂಚರಿಸುವಂಥ ಪ್ರಕಾಶಕ ಗ್ರಹನಾಗಿರುತ್ತಾನೆ. ಕರ್ಕ ರಾಶಿಯ ಅಧಿಪತಿ ಚಂದ್ರನಾದ ಕಾರಣ ಇವರ ತಾಯಿ ಬಹಳ ಚಂದ. ಇಷ್ಟನ್ನು ಹೇಳಿ ಇದನ್ನು ಇಲ್ಲಿಗೆ ಮುಗಿಸ್ತೇನೆ. ನಿಮಗೆ ಈ ವಿಡಿಯೋ ಬಹಳ ಚಂದವಾಗಿದ್ದ ಪಕ್ಷದಲ್ಲಿ ನೀವು ದಯವಿಟ್ಟು ಲೈಕ್ ಮಾಡಿ, ಆಯಿತಾ? ನಮಸ್ಕಾರ.